ಹಲೋ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೊಸಬ್ರು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನನ್ನು ತಪ್ಪದೆ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮೊಡವೆಗೆ ಮುಖದಲ್ಲಿ ಕಾಣಿಸುವಂತಹ ಮೊಡವೆಗೆ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಮೊಡವೆ ಹೇಳೋದಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಮೊಡವೆಗೆ ಕೆಲವರಿಗೆ ಹಾರ್ಮೋನಲ್ಲಿ ವೇರಿಯೇಷನ್ಸ್ ಆದಾಗ ಮುಖದಲ್ಲಿ ಮೊಡವೆಗಳು ಕಾಣಿಸ್ಕೊಳ್ತದೆ ಅದ್ರ ಜೊತೆಗೆ ನಮ್ಮ ಮುಖಕ್ಕೆ ಜಾಸ್ತಿ ಸೌಂದರ್ಯವರ್ಧಕಗಳು ಜಾಸ್ತಿ ಕೆಮಿಕಲ್ ಇರುವಂತಹ ಸೌಂದರ್ಯವರ್ಧಕಗಳು ಕ್ರೀಮ್ಗಳನ್ನು ಹಚ್ಚಿದಾಗಲೂ ಕೂಡ ಮೊಡವೆಗಳು ಕಾಣಿಸ್ಕೊಳ್ತದೆ ಸೊ ಮುಖ ಮುಖದ ಸೌಂದರ್ಯ ಚೆನ್ನಾಗಿರಬೇಕು ಅಂತ ಕೂಡ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆದರೂ ಕೂಡ ಕೆಲವರಿಗೆ ಯಾವ ರೀತಿಯಾಗಿ ನಮ್ಮ ಮುಖದಲ್ಲಿರುವಂತಹ ಪಿಂಪಲ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಿರೋದಿಲ್ಲ ಸೊ ಮನೆಯಲ್ಲೇ ಸಿಗುವಂತಹ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಮುಖದ ಕಾಂತಿ ಹಾಗೆಯೇ ಮುಗಲ್ ಮುಖದಲ್ಲಿದ್ದಂತಹ ಒಂದು ಮೊಡವೆ ಕಲೆ ಅದರ ಜೊತೆಗೆ ಮೊಡವೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಇನ್ನೊಂದು ಏನು ಅಂದರೆ ನಮ್ಮ ಮುಖದಲ್ಲಿ ಮೊಡವೆ ಇದ್ದಾಗ ಅದನ್ನು ಕೈಯಿಂದ ಮುಟ್ಟಿ ಮುಟ್ಟಿ ಅದನ್ನು ಚೀಟದಾಗಲಿ ಸೊ ಇದನ್ನೆಲ್ಲ ಮಾಡಬಾರ್ದು ಇದರಿಂದ ಏನಾಗುತ್ತೆ ಅಂದರೆ ಅದು ಸ್ಪ್ರೆಡ್ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಹಾಗೆಯೇ ಮುಖವನ್ನು ಚೆನ್ನಾಗಿ ಸ್ವಚ್ಛವಾಗಿಟ್ಕೊಳ್ಬೇಕು ದಿನದಲ್ಲೊಂದು ಐದಾರು ಸಲ ಚೆನ್ನಾಗಿ ಮುಖವನ್ನು ವಾಶ್ ಮಾಡಿಕೊಳ್ಬೇಕು ಹಾಗೆಯೇ ಫೇಸ್ಗೆ ಕ್ರೀಮ್ ಆಗಿರ್ಬೋದು ಸೊ ಇನ್ನಿತರ ವಸ್ತುಗಳನ್ನು ಕೆಮಿಕಲ್ ಜಾಸ್ತಿ ಇರುವಂತಹ ಕ್ರೀಮ್ಗಳು ಹಾಗೆ ಬೇರೆ ಬೇರೆ ಟೋನರ್ ಆಗಿರ್ಬೋದು ಯಾವುದನ್ನು ಕೂಡ ಜಾಸ್ತಿಯಾಗಿ ಹಚ್ಚೋಕೆ ಹೋಗಬಾರ್ದು ಅದ್ರ ಜೊತೆಗೆ ಮೇಕಪ್ನ ಕೂಡ ನಾವು ಹಾಕಿರ್ತೀವಿ ಸೊ ಅದನ್ನು ಕೂಡ ನೈಟ್ ಮಲಗುವ ಮುಂಚೆ ಅದನ್ನು ನಾವೆಲ್ಲ ರಿಮೂವ್ ಮಾಡ್ಕೊಳ್ಬೇಕು ಸೊ ಇದರಿಂದ ನಮ್ಮ ಮುಖಕ್ಕೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಹಾಗೆ ಏನು ಮೊಡವೆಗಳು ಕೂಡ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದಿಲ್ಲ ಸೊ ಈ ಒಂದು ಮೊ ಮನೆ ಮದ್ದನ್ನ ಯಾವ ರೀತಿಯಾಗಿ ತಯಾರಿಸೋದಂದರೆ ಸೊ ಮೊದಲೇದಾಗಿ ಹಾಲಿನ ಕೆನೆ ಎಲ್ರಿಗೂ ಗೊತ್ತಿರುತ್ತೆ ಹಾಲಿನ ಕೆನೆ ಮತ್ತು ಅರಿಶಿನ ಸೊ ಮ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ಕಸ್ತೂರಿ ಅರಿಶಿಣ ಅಂತ ಸೊ ಅದನ್ನು ಯೂಸ್ ಮಾಡಬೇಕು ಸೊ ಸ್ವಲ್ಪ ಹಾಲಿನ ಕೆನೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿಣನ ಹಾಕಿ ಜಾಸ್ತಿ ಹಾಲಿನ ಕೆನೆ ಇತ್ತು ಅಂದರೆ ಜಾಸ್ತಿ ಮುಖದಲ್ಲಿ ಪಿಂಪಲ್ಸ್ ಆಗಿತ್ತು ಅಂದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆ ಹಾಲಿನ ಕೆನೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಧದಿಂದ ಕಾಲು ಚಮಚದಷ್ಟು ಆ ಅರ್ಶಿಣ ಹಾಕೊಳ್ಳಿ ಮನೆಯಲ್ಲಿ ಕಸ್ತೂರಿ ಇಲ್ಲ ಅಂದರೆ ಮಾಮೂಲಿ ನೀವು ಅಡುಗೆ ಬಳಸುವಂಥ ಅರ್ಶಿ ಅರ್ಶಿನ ಕೂಡ ಸೇರಿಸ್ಕೊಳ್ಬೋದು ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಅದನ್ನೊಂದು ಪೇಸ್ಟ್ ಥರ ಒಂದು ಪೇಸ್ಟ್ ಆಗೋ ಥರ ಆ ಕನ್ಸಿಸ್ಟೆನ್ಸಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖನ ಚೆನ್ನಾಗಿ ಫಸ್ಟ್ ವಾಶ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಎಲ್ಲೆಲ್ಲಿ ಮೊಡವೇ ಆಗಿದೆ ಎಲ್ಲ ಕಡೆ ನಿಮ್ಮ ಮುಖ ಹೋಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ನೆಕ್ಸ್ಟು ಅದನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ತಾ ಬನ್ನಿ ಇದನ್ನು ಡೈಲಿ ನೀವು ಮಾಡ್ತಾ ಬಂದರು ಕೂಡ ನಿಮ್ಮ ಮುಖಕ್ಕೆ ಒಂದು ಚೆನ್ನಾಗಿ ಗ್ಲೋ ಸಿಗುತ್ತೆ ಹಾಗೆಯೇ ಮೊಡವೆ ಮೊಡವೆ ಕಲೆ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಮನೆ ಮದ್ದು ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ